ಮೇಡಮ್ ನಾನು ಇಡೀ ಪ್ರಶ್ನೆ ಭಾಸ್ಕರ್ರಾವ್ ನಮ್ಮ ರಾಜ್ಯದ ಮಟ್ಟಿಗೆ ಅಂತ ಬಂದಾಗ ಒಂದೊಳ್ಳೆ ಐ ಪಿ ಎಸ್ ಆಫೀಸರ್ ಆಗಿದ್ದಂಥವ್ರು ಕಮಿಷನರ್ ಆಗಿದ್ದಂಥವರು ದೊಡ್ಡ ಹೆಸರಪ್ಪ ಆಮ್ ಆದ್ಮಿ ಪಕ್ಷಕ್ಕೆ ಅಂತ ನಿಮ್ಮಲ್ಲಿ ಬಂದಿದ್ರು ಅವರು ಅದೇ ಬಸವನಗುಡ್ಡಿನ ನಿಲ್ತಾರೋ ಜಯನಗರ ನಿಲ್ತಾರೋ ಏನೋ ನಡೀತಾ ಇತ್ತು ಮೇಡಮ್ ಒನ್ ಫೈನ್ ಡೇ ಆರ್ ಒನ್ ಬ್ಯಾಡ್ ಡೇ ಫಾರ್ ಯುವರ್ ಪಾರ್ಟಿ ಗೊತ್ತೆಲ್ಲ ಇದ್ದಕ್ಕಿತ್ತಂತೆ ಭಾಸ್ಕರ್ರಾವ್ ಅವರು ಅಲ್ಲಿಂದ ಲಾಪತ್ತೆಯಾಗಿ ಎಲ್ಲಿ ಪ್ರತ್ಯಕ್ಷ ಆದರು ಅಂದರೆ ಏಕಾಗಿ ಏನು ಅಂದರೆ ಬಿ ಜೆ ಪಿ ಪಾಳ್ಯದಲ್ಲಿ ಫ್ಲಾಗ್ ಇಟ್ಕೊಂಡು ನಿಂತಿದ್ದಾರೆ ಅವರು ಎಲ್ಲ ಅದನ್ನು ರಿಕಾಲ್ ಮಾಡ್ಕೊಂಡ್ಬಿಟ್ರು ಆರ್ ದಿನಗಳು ಅವು ಇವ ರಿಕಾಲ್ ಮಾಡ್ಕೊಂಡ್ಬಿಟ್ರು ಏನಾಗ್ತಿದೆ ಮೇಡಮ್ ನಿಮ್ಮ ಪಾರ್ಟಿಲಿ ಸಿ ಆಮ್ ಆದ್ಮಿ ಪಕ್ಷ ಈಗ ಮೂರು ಪಕ್ಷಗಳಿಗೆ ಖಂಡಿತವಾಗ್ಲೂ ವಿಭಿನ್ನವಾಗಿದೆ ಯಾಕೆ ಅಂತ ಹೇಳ್ತೀನಿ ನಾನು ಸಾವಿರದ ಒಂಬೈನೂರ ಅರವತ್ತರಲ್ಲಾಗಿದ್ದ ಮತ್ತೆ ಎಪ್ಪತ್ತರಲ್ಲಿ ಈ ದಿನಕ್ಕೆ ಸುಮಾರು ಎರಡೆರಡು ಮೂರ್ ಮೂರು ಪಾರ್ಟಿ ಚೇಂಜ್ ಮಾಡಿದಂತಹ ಎಂ ಎಲ್ ಎಗಳು ಇಡೀ ದೇಶದಲ್ಲಿ ಹೆಚ್ಚು ಮಟ್ಟದಲ್ಲಿ ನಾವು ನೋಡಿದ್ವಿ ಹೌದು ಅದಾದ್ಮೇಲೆ ಸಾವಿರದ ಎಂಬತ್ ಮೂರರಲ್ಲಿ ಈ ಒಂದು ಆಂಟಿ ಡಿಫೆಕ್ಷನ್ ಲಾ ನ ತಗೊಂಡ್ ಬರ್ತಾರೆ ಇದಾದ ನಂತರ ಮೂರಲ್ಲಿ ಇದಕ್ಕೆ ಒಂದು ಸ್ಟ್ರಿಕ್ಟ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳಿ ಅಮೆಂಡ್ಮೆಂಟ್ ಅಂದ್ರೆ ಜಾರಿ ಮಾಡ್ಲಿಕ್ಕೆ ಟೂ ಥರ್ಡ್ ಆಫ್ ದ ಗವರ್ಮೆಂಟ್ ಬೀಳಿಸುವಂತ ಎಲ್ಲ ಕೆಲಸಗಳು ನಡೀಬಹುದು ಅಂತ ಹೇಳಿ ಅದರಲ್ಲಿ ಅಮೆಂಡ್ಮೆಂಟ್ ಮಾಡ್ತಾರೆ ಆದ್ರೆ ಈ ಡಿಫೆಕ್ಷನ್ ಏನ್ ನಡೀತಿದೆ ಇದು ಬಹಳಷ್ಟು ನಡೀತಿರೋದು ನಮ್ಮ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದನ್ನ ಖಂಡಿತವಾಗ್ಲು ಯಾರೇ ಪಕ್ಷದ ಒಂದ್ ರಾವ್ ಸರ್

ಬಂದ ಕೂಡಲೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಕೈ ಹಾಕ್ತೀನಿ ಅಂದ್ರೆ ಯಾರು ಸಹ ಸುಮ್ಮನಿರೋದಿಲ್ಲ ಪಕ್ಷಕ್ಕೆ ಬಂದಿದಿರಾ ಇದ್ದಕ್ಕಿದ್ದಂಗೆ ನೀವು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಕೈ ಹಾಕಿ ತದನಂತರ ನೀವು ಹೊಟ್ಟೋಗ್ತೀನಿ ಅಂತ ಹೇಳಿದ್ರೆ ಪಕ್ಷದ ಗತಿ ಏನು ನಿಮ್ಮಿಂದ ಎಲ್ಲರನ್ನು ಕರ್ಕೊಂಡು ಹೊಟ್ಟೋಗ್ತೀರಾ ಸಿ ಎಲ್ಲ ವಿತ್ ಡ್ಯೂ ರೆಸ್ಪೆಕ್ಟ್ ಎಲ್ಲಾ ರೀತಿಯ ಒಂದು ಸಿದ್ಧಾಂತಗಳು ತತ್ವಗಳನ್ನ ಖಂಡಿತವಾಗ್ಲೂ ಒಂದು ನಿಷ್ಠೆಯಿಂದ ನಾವು ಪಕ್ಷದಲ್ಲಿ ಬೆಳಿಬೇಕು ಪಕ್ಷವನ್ನ ಬೆಳೆಸಬೇಕು ಎರಡು ಇರಬೇಕಾಗುತ್ತೆ ಒಬ್ಬ ನಾಯಕನಿಗೆ ತಾನು ಮಾತ್ರ ಬೆಳಿಬೇಕು ಅಂತ ಅಂದ್ರೆ ಇದೇ ರೀತಿ ನಾವು ಬಿಜೆಪಿ ಸೇರಕ್ಕೆ ಆಮ್ ಆದ್ಮಿ ಪಾರ್ಟಿ ಲಾಂಚ್ ಪ್ಯಾಡ್ ಆಯ್ತಾ ಮೇಡಮ್ ಕ್ಯಾನ್ ಗ್ರೋ ಮೇಕ್ ಓಕೆ ಸೊ ಅದನ್ನ ನಾನು ಹೇಳ್ತಿರೋದು ಒಬ್ಬ ನಾಯಕನಿಗೆ ಬೇಕಾಗಿದ್ದು ತಾನು ಬೆಳಿಬೇಕು ಪಕ್ಷವನ್ನು ಬೆಳೆಸಬೇಕು ಅನ್ನೋದು ಅದು ಪ್ರಮುಖವಾಗಿ ಪ್ರತಿಯೊಬ್ಬ ನಾಯಕರಲ್ಲೂ ಅದು ಇರಬೇಕಾದಂತಹ ಬಹುಮುಖ್ಯ ಗುಣ ಅದನ್ನ ನಾವು ಹಿಂದೆ ಇದ್ದಂತಹ ಅದ್ವಾನಿ ಅವರ ಪೀರಿಯಡ್ ಆಗಿರ್ಬೋದು ಅಥವಾ ಬಹಳಷ್ಟು ಈಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಎಲ್ಲದರಲ್ಲೂ ನಾವು ಗಮನಿಸ್ತೀವಿ ಆ ರೀತಿ ಪ್ರತಿಯೊಬ್ಬ ನಾಯಕರೂ ನಾನು ಇದ್ರಲ್ಲಿ ಪಕ್ಷವಾಗಿ ಮಾತಾಡ್ತಿಲ್ಲ ಪಕ್ಷಾತೀತವಾಗಿ ಮಾತಾಡ್ತೀನಿ ಯಾವಾಗ ಒಬ್ಬ ನಾಯಕರು ನಾನು ನನ್ನ ಪಕ್ಷ ಎರಡೂ ಬೆಳಿಬೇಕು ನನ್ನ ಜೊತೆಯಲ್ಲೂ ಬೆಳೆಸಬೇಕು ಅಂದಾಗ ಈ ರೀತಿ ಪಕ್ಷಾಂತರಗಳಿಗೆ ಕೈ ಹಾಕೋದಿಲ್ಲ ಅದರಲ್ಲೂ ಇತ್ತೀಚಿನ ಬಿಜೆಪಿ ಸರ್ಕಾರ ಬಂದ ಮೇಲೆ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಎಂ ಎಲ್ ಖರೀದಿ ಮಾಡಿದ್ದಾರೆ ಅದರಲ್ಲಿ ಮೂರು ವಿಧವಾದ ಪಕ್ಷಾಂತರಗಳಿರ್ತದೆ ನಾನು ಖರೀದಿ ಅನ್ನತಾ ಹೇಳೋದಾದ್ರೆ ತಾನು ಇಷ್ಟಪಟ್ಟು ಹಣದ ಹಣದ ಆಸೆಗೆ ಹೋಗಿರುವಂತಹ ಎಂ ಎಲ್ ಎರ್ಬಹುದು ಅಥವಾ ನಾಯಕರು ಇರ್ಬೋದು ಇನ್ನೊಂದು ತಾನು ಎಲೆಕ್ಟೆಡ್ ಆಗಿ ರೆಪ್ರೆಸೆಂಟೇಟಿವ್ ಆಗಿ ತನಗೆ ಮಂತ್ರಿ ಸ್ಥಾನ ಸಿಗದೇ ಇರುವಂತಹ ಇರ್ಬೇಕ ಸಂದರ್ಭದಲ್ಲಿ ಪಕ್ಷಾಂತರಗಳು ಸಹ ಆಗಿದೆ ಅದು ನಾವು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ನೋಡಿದಿವಿ ಯಾವ ರೀತಿ ಅವರ ಪಕ್ಷವನ್ನು ಬಿಟ್ಟು ಸರ್ಕಾರನ ಒಡೆದು ಸರ್ಕಾರ ರಚನೆಗೆ ಇನ್ನೊಬ್ರು ಕೂಡ ಕೈ ಹಾಕ್ತಾರೆ ಮತ್ತೊಂದು ಯಾವಾಗ ಪಕ್ಷದಲ್ಲಿ ತಾನು ನಿಷ್ಠಾವಂತೆ ಕಾರ್ಯಕರ್ತನಾಗಿಯೂ ಸಹ ತನ್ನನ್ನ ಗುರುತಿಸಲಿಲ್ಲ ತ್ರೀ ಡಿಫ್ರೆಂಟ್ ವ್ಯೂಸ್ ಯು ಹ್ಯಾವ್ ಟು ಸಿ ಆ ರೀತಿ ಇದ್ದಾಗ ಮಾತ್ರ ಪಕ್ಷಾಂತರಗಳಿಗೆ ಚಾನ್ಸ್ ಕೊಡ್ತಾರೆ ಅದನ್ನ ನಾನು ಬಹಳಷ್ಟು ಸರಿ ನೀವು ಈ ನಾಯಕರಲ್ಲಿ ನೋಡ್ತಾ ಇರ್ಬೇಕಾದ್ರೆ ಹೆಣ್ಣು ಮಕ್ಕಳಲ್ಲಿ ಪಕ್ಷಾಂತರ ಬಹಳ ಕಡಿಮೆ ನಾನು ಇತ್ತೀಚೆಗೆ ನಾನು ಅದನ್ನ ಡಿಸೈಡ್ ನಾನು ಹೇಳ್ತಾನೆ ಇರ್ತೀನಿ ಯಾಕೆ ಅಂತ ಹೇಳಿ ವಿ ಹ್ಯಾವ್ ಗಾಟ್ ದಟ್ ಕಮಿಟ್ಮೆಂಟ್ ವಿ ಹ್ಯಾವ್ ಗಾಟ್ ದಟ್ ಡೆಡಿಕೇಶನ್ ಯಾವ ಯಾವ ರೀತಿ ಮನೆ ಟಿಕೆಟ್ಗಳು ಕಡಿಮೆ ನಿಮಗೆ ಟಿಕೆಟ್ಗಳು ಕಡಿಮೆ ಅದು ನಾನು ಹೆಮ್ಮೆ ಹೆಮ್ಮೆಯಿಂದ ನಮ್ಮ ಪಕ್ಷದಲ್ಲಿ ಹೇಳ್ತೀನಿ ಇತ್ತೀಚೆಗಿನ ಒನ್ ಫಾರ್ಟಿ ಮೆಂಬರ್ಸ್ ದಟ್ ಇಸ್ ವಾಟ್ ಐಮ್ ಟೆಲಿಂಗ್ ಯು ವಿ ಹ್ಯಾವ್ ಅ ಡಿಫ್ರೆಂಟ್ ಜನಸಾಮಾನ್ಯರ ಪಕ್ಷ ಅಂತ ನಾನು ಅದನ್ನೇ ನಮ್ಮ ಪಕ್ಷದ ಪ್ರಚಾರ ಅಲ್ಲ ಒಂದು ಹೆಣ್ಣು ಗೃಹಿಣಿಯಾಗಿ ಇವತ್ತು ಆಮ್ ಆದ್ಮಿ ಪಕ್ಷದ ನಾಯಕಿಯಾಗಿ ಒಂದು ಸಮಾಜ ಸೇವಕಿಯಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನೂರ ನಲವತ್ತು ಸೀಟ್ಗಳನ್ನ ನಾವು ಮೊದಲೇ ಇವತ್ತು ಎರಡನೇ ಹಂತದ ಬಿಡುಗಡೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ್ವಿ ವಿ ಹ್ಯಾವ್ ಗಿವನ್ ಲವ್ ವಿಮೆನ್ ಟುಡೇ ಬರೀ ಇವತ್ತು ಕಳೆದ ಬಾರಿ ಎಂಟು ಮಹಿಳೆಯರಿಗೆ ಸೊ ಇದರಲ್ಲಿ ಸುಮಾರು ಅರವತ್ತೊಂಬತ್ತು ಅಂದ್ರೆ ಇವತ್ತು ನಾವು ಹೇಳಿದಂತ ಅರವತ್ತು 20 ಮಂದಿಯಲ್ಲಿ ಐವತ್ತೊಂಬತ್ತು ಜನ ಫಸ್ಟ್ ಟೈಮ್ ನಿಲ್ತಿರೋದು ಯಾವುದೇ politix background ಇಲ್ಲ ಅದನ್ನೇ ನಾವು ಹೇಳ್ತಿರೋದು ಯಾವಾಗ ನೀವು ಜನಸಾಮಾನ್ಯರಿಗೆ ನೀವು ಒಂದು ಅವಕಾಶ ಕೊಡ್ತಿರೋ ಆಗ ಈ ರೀತಿಗಳ ಒಂದು ಸಿದ್ಧಾಂತವನ್ನ ಪಣದಲ್ಲಿ ಇಟ್ಟು ನೀವು ಪಕ್ಷಾಂತರ ಮಾಡೋದನ್ನ vulnerability vulnerability see vulnerability we have won the hearts of the people the moment ಮಹಿಳೆ ಒಬ್ರು ಬ್ರೌಂಡ್ ಗೆ ಹೆಳದಾಗ ವರ್ಷಗಳ ಹಿಂದೆ ನೀವು ಹೇಳ್ತಿರೋದು ಈ ಒಂದು ಈಗ ಇರುವಂತಹ ಆಡಳಿತ ಪಕ್ಷವನ್ನ ತಗೊಂಡಾಗ ಅವರು ಒಂದೇ ಟಿಕೆಟ್ ಸ್ಟಾರ್ಟ್ ಮಾಡಿದ್ರು ನಾವು ಹತ್ತು ವರ್ಷಗಳಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಒಂದು ನ್ಯಾಷನಲ್ ಪಾರ್ಟಿ ಆಗಿದೀವಿ ಅಂತ ಗ್ರೇಟ್ ಥಿಂಗ್